ಕಾಂಗ್ರೆಸ್ ಅಲ್ಲಿ ಅಂತೇಳಿ ಈಗ ಥರ್ಡ್ ಫ್ರಂಟ್ ಓಪನ್ ಮಾಡಿ ಆ ಥರ್ಡ್ ಫ್ರಂಟು ಈಗ ಡೆಲ್ಲಿಯನ್ನು ರೀಚ್ ಮಾಡಿದ್ದಾರೆ. ಫಸ್ಟ್ ಫ್ರಂಟು ಇಲ್ಲೇ ಇದ್ದಾರೆ ಸಿದ್ದರಾಮಯ್ಯನವರು, ಸೆಕೆಂಡ್ ಫ್ರಂಟು ಆಲ್ರೆಡಿ ಒಂದ್ಸರಿ ಡೆಲ್ಲಿ ವಿಸಿಟ್ ಆಗಿ ವಾಪಸ್ ಬಂದಿದ್ದಾರೆ. ಈ ಥರ್ಡ್ ಫ್ರಂಟು ಸಾಮೂಹಿಕವಾಗಿ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಸ್ನೇಹಿತರಾದಂಥ ಎಂ ಬಿ ಪಾಟೀಲ್ ಅವರು, ಅವರು ಲಿಂಗಾಯತರ ಒಂದು ಕಾರ್ಡನ್ನು ಬಿಟ್ಟಿದ್ದಾರೆ. ಲಿಂಗಾಯತರಿಗೆ ಅವಕಾಶ ಯಾಕೆ ಸಿಗಬಾರ್ದು, ನಾನಿದ್ದೀನಿ ಎಂ ಬಿ ಪಾಟೀಲ್, ನಾನು ಕೂಡ ಸಿ ಎಂ ಆಕಾಂಕ್ಷಿ ಮತ್ತು ಪ್ರಬಲವಾದಂಥ ಒಂದು ಸಮುದಾಯಕ್ಕೆ ನಾನು ಕೂಡ ಸೇರಿದ್ದೀನಿ, ನನ್ನನ್ನು ಮಾಡಿ ಅಂತೇಳಿ ಅವರು ಕೂಡ ಇಟ್ಟಿದ್ದಾರೆ. ಅಂದರೆ ಫಸ್ಟ್ ಫ್ರಂಟು, ಸೆಕೆಂಡ್ ಫ್ರಂಟು, ಥರ್ಡ್ ಫ್ರಂಟು ಡೆಲ್ಲಿಯಲ್ಲಿದೆ, ಫೋರ್ತ್ ಫ್ರಂಟು ಎಂ ಬಿ ಪಾಟೀಲ್ ಅವರು. ಈ ನಾಲ್ಕು ಫ್ರಂಟ್ಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ ಬಿ ಜೆ ಪಿ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡ್ತಾರೆ. ನಿಮ್ಮಲ್ಲಿ ನಾಯಕರು ಯಾರು? ನಾಯಕರು ನಮ್ಮಲ್ಲಿ ನಾಯಕರು ಒಬ್ಬರೇ ನಾಯಕರು, ಅದು ಯಡಿಯೂರಪ್ಪ. ನಮ್ಮಲ್ಲಿ ಒಬ್ಬರೇ, ನಿಮ್ಮಲ್ಲಿ ಒಂದು ಮನೆ ಮೂರು ಬಾಗಿಲಲ್ಲ, ಒಂದು ಮನೆ ನಾಲ್ಕು ಬಾಗಿಲಾಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಇವತ್ತು ಕತ್ತೆ ನಿಮ್ಮ ತಟ್ಟೆಯಲ್ಲಿ ಕತ್ತೆ ಸತ್ತು ಬಿದ್ದಿದೆ. ನಮ್ಮಲ್ಲಿ ನಮ್ಮಲ್ಲಿ ನೊಣ ಬಿದ್ದಿದ್ರೆ ಅದನ್ನೇ ದೊಡ್ಡದು ಮಾಡುವಂಥ ಪ್ರಯತ್ನ ಕಾಂಗ್ರೆಸ್. ಫಸ್ಟು ನಿಮ್ಮ ಮನೇನ ತೊಳ್ಕೊಳ್ಳಿ, ನಿಮ್ಮ ಮನೇನ ಶುದ್ಧಿ ಮಾಡಿ. ಗಂಗಾ ಜಲ ಹಾಕ್ತಿರೋ, ಹಸುವಿನ ಗಂಜಲ ಹಾಕ್ತಿರೋ, ಫಸ್ಟು ಶುದ್ಧಿ ಮಾಡ್ಕೊಂಡು ಆಮೇಲೆ ಬೇರೆಯವ್ರನ್ನ ಟೀಕೆ ಮಾಡೋದನ್ನು ಕಲೀರಿ. ಅದರಿಂದ ಇವತ್ತು ಕಾಂಗ್ರೆಸ್ ಮನೆಯೊಂದು ನಾಲ್ಕು ಬಾಗಿಲಾಗ್ಬಿಟ್ಟಿದೆ. ನಾಲ್ಕು ದಿಕ್ಕಿಗೆ ನಾಲ್ಕು ಬಾಗಿಲಿದೆ. ಒಂದು ದಲಿತರಾಗಬೇಕು ಅಂತ ಒಂದು ಬಾಗಿಲು, ಲಿಂಗಾಯತರಾಗಬೇಕು ಅಂತ ಒಂದು ಬಾಗಿಲು, ಇನ್ನೊಂದು ಬಾಗಿಲು ಬ್ಯಾಕ್ವರ್ಡ್ ಆಗಬೇಕು ಅಂತ ಇನ್ನೊಂದು ಬಾಗಿಲು, ಒಕ್ಕಲಿಗರಾಗಬೇಕು ಅಂತ ಇನ್ನೊಂದು ಬಾಗಿಲು. ಈ ನಾಲ್ಕು ಬಾಗಿಲಿಗೆ ಫಸ್ಟು ಬೀಗ ಹಾಕಿ ಯಾವುದಾದ್ರೂ ಮೂರು ಬಾಗಿಲಿಗೆ ಬೀಗ ಅಂತೂ ಹಾಕಬೇಕು, ಹಾಕಿದ್ರೆ ಉಳಿದೊಂದು ಬಾಗಿಲು ಸರಿ ಇದೆ ಅಂತ.